ನಿಮ್ಗೋಸ್ಕರ ಇದು ಜಸ್ಟ್ 75,000 2016 ಮಾಡಿ ತಗೋ ಬಂದಿದ್ದೀವಿ. ಇದರಲ್ಲಿ 3 ತಿಂಗಳು ಏನಾದ್ರೂ ಈ ಗಾಡಿ ಮೇಲೆ ಇಂಜಿನ್ ನಿಮ್ಗೆ ವಾರಂಟಿ ಕೊಡ್ತೀವಿ. ಓಕೆ, ಬರೀ 65,000 ರೂಪಾಯಿ ಮಾತ್ರ? ಬರೀ 65,000. ಓಕೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೊಂದು ಸಾರಿ ನಿಮಗೋಸ್ಕರ ತಂದಿದ್ದೀನಿ ಗೂಡ್ಸ್ ವೆಹಿಕಲ್ಸ್. ತುಂಬ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಿದ್ರು ಸರ್, ಗೂಡ್ಸ್ ವೆಹಿಕಲ್ ಶೋರ್ ಮಾಡಿ, ವೀಡಿಯೋಸ್ ಮಾಡಿ ತೋರಿಸಿ, ಈ ಥರ ಹೊಸ ಸ್ಟಾಕ್ ಬಂದರೆ ತೋರಿಸಿ ಅಂತ ಹೇಳ್ತಾನೆ ಇದ್ರು. ಸೊ ಹಾಗಾಗಿ ನಿಮಗೋಸ್ಕರ ಮತ್ತೊಂದು ಸಾರಿ ನಾನು ಇಲ್ಲಿ ಬಂದಿದ್ದೀನಿ. ಅದೇ ರೀತಿ ನೀವು ನನ್ನ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಸರ್ ನೀವೆಲ್ಲರೂ ಕೇಳ್ತಾ ಇದ್ರಿ ಕಡಿಮೆ ಲೋ ಮಾಡಲ್ ವೆಹಿಕಲ್ಸ್ನಲ್ಲಿ ನಮ್ಗೆ ಬೇಕಾಗುತ್ತೆ ಸರ್, ಯಾಕಂದರೆ ತರಕಾರಿ ಹೊಡಿಯೋಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ, ನಮ್ಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ಅಂತ. ಖಂಡಿತವಾಗ್ಲು ನಿಮಗೋಸ್ಕರ ಇದು ಜಸ್ಟ್ 75,000 2016 ತೊಗೊಬಂದಿದ್ದೀವಿ. ಎಫ್ ಸಿ ಇನ್ಶೂರೆನ್ಸು ಇದೆಲ್ಲ ನಿಮ್ಗೆ ಎಕ್ಸ್ಟ್ರಾ ಬೀಳುತ್ತೆ ಒಟ್ಟಿನಲ್ಲಿ. ಸೊ ಕಡಿಮೆ ಡೌನ್ ಪೇಮೆಂಟು, ಕಡಿಮೆ ಇನ್ವೆಸ್ಟ್ಮೆಂಟ್ಗೆ ಗಾಡಿ ಬೇಕು ಅಂದರೆ 75,000 ಟಾಟಾ ಎ ಜಿಪ್ಪು 2016 ಮಾಡಲ್ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲು ನೀವು ಶೋರೂಮ್ ಬನ್ನಿ. ಬರೀ 75,000 ರೂಪಾಯಿಗೆ? ಬರೀ 75,000 ರೂಪಾಯಿ. ಓಕೆ. 2016 ಮಾಡಲು? 2016 ಮಾಡಲ್. ಗಾಡಿ ಕಂಡೀಷನ್ ವೈಸ್ ಎಲ್ಲ ಇಂಜಿನ್? ಗಾಡಿ ಕಂಡೀಷನ್ ಎಲ್ಲ ರನ್ನಿಂಗ್ ಇರುತ್ತೆ ಸರ್. ಸೊ ನೋಡಿ, 75,000 ಗಾಡಿ ಕೊಡ್ತಾ ಇದೀವಿ ಅಂದ್ರೆ ಸಣ್ಣ ಪುಟ್ಟ ಇರುತ್ತೆ. ಅದು ನೀವು ಮಾಡ್ಕೋದು. ಇವಾಗ ನೀವು ಪಾರ್ಟಿ ಹತ್ರ ಹೋಗಿ ತಗೊಂಡಾಗ 100% ಅವ್ರು ಪೂರ್ತಿ ಮಾಡ್ಕೊಡಲ್ವ? ಜಸ್ಟ್ ಪಾರ್ಟಿ ಹತ್ರ ತಗೊಂಡ್ಬಂದು ಇಟ್ಟಿದ್ದೀವಿ. ರನ್ನಿಂಗ್ ಗಾಡಿ ಐತೆ, ಎಲ್ಲ ಕಂಡೀಷನ್ ಆಗಿದೆ. ನಮ್ಮ ಒಂದು 21 ಚೆಕ್ ಪಾಯಿಂಟ್ಸ್ ನಾವು ಮಾಡ್ಕೊಟ್ಟಾಗ ಅದು ರೇಟ್ ಚೇಂಜ್ ಆಗಿರ್ತದೆ. ಓಕೆ. ಡಾಕ್ಯುಮೆಂಟೇಷನ್ ಎಲ್ಲ ಇರುತ್ತೆ ಒಟ್ಟಿನಲ್ಲಿ? ಆರ್ ಸಿ ಎಲ್ಲ ಇರುತ್ತೆ. ಆರ್ ಸಿ ಎಲ್ಲ? ಎಫ್ ಸಿ ಇನ್ಶೂರೆನ್ಸ್ ಒಂದು ಸ್ವಲ್ಪ ಇರುತ್ತೆ, 1 ತಿಂಗಳು 1.5 ತಿಂಗಳು ನೀವು ಫ್ರೆಶ್ ಆಗಿ ಮಾಡ್ಕೋಬೇಕಾದ್ರೆ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಓಕೆ ಸರ್. ಇಷ್ಟೊಂದು ಗಾಡಿ ಟಾಟಾ ಏಸ್ ಗೋಲ್ಡ್ 2018 ಮಾಡಲ್ಲು, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇರುತ್ತೆ, ಪ್ಲಸ್ ಇದು ವಿತ್ ಕಂಟೈನರ್ ಬರುತ್ತೆ. ವಿತ್ ಕಂಟೈನರ್ ಬಾಕ್ಸ್ ಸಮೇತ? ಬಾಕ್ಸ್ ಸಮೇತ ಬರುತ್ತೆ. ಸ್ವಲ್ಪ ಕಸ್ಟಮರ್ಸ್ಗೆ ಬಾಕ್ಸ್ ಬೇಡ, ನನಗೆ ಲೋಡ್ ಬಾಡಿ ಜೊತೆ ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಸರ್ವಿಸು ಕೊಡ್ತೀವಿ. ನಿಮ್ ಬಾಕ್ಸ್ ಬದಲು ಹಾಫ್ ಬಾಡಿನೂ ಕೊಡ್ಕೊಡ್ತೀವಿ. ಮತ್ತೆ ಮತ್ತೊಂದು ಸರ್, 2018 ಮಾಡಲಿದ್ದು ಫ್ರಂಟ್ ಗ್ಲಾಸ್ ಕ್ರ್ಯಾಕ್ ಆಗಿದೆ. ನಾನು ಇದು ಚೇಂಜ್ ಮಾಡಿರಲ್ಲ, ಬಟ್ ಡೆಲಿವರಿ ಮಾಡೋ ಟೈಮ್ನಲ್ಲಿ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಬಹಳ ಕಸ್ಟಮರ್ಸ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೋ ಆಕ್ಸಿಡೆಂಟ್ ನಾನು ಮಾಡಿ ನಿಲ್ಸ್ಬಿಟ್ಟಿದ್ರೆ, ಓ ತುಂಬಾ ಹೆವಿ ಆಕ್ಸಿಡೆಂಟ್ ಆಗಿರೋ ಗಾಡಿ ಇವ್ರು ರೆಡಿ ಮಾಡಿ ನಿಲ್ಸಿರ್ಬೋದು ಅಂತ ನಿಮ್ ಮೈಂಡ್ ಸೆಟ್ ಅಪ್ ಬರುತ್ತೆ. ಅದರಿಂದ ಗ್ಲಾಸ್ ಅದು ಸಣ್ಣ ಪುಟ್ಟ ಕ್ರ್ಯಾಕು ಏನೋ ಬಿಟ್ಟಿದ್ರು ಸಹ ಇದು ಒರಿಜಿನಲ್ ಗ್ಲಾಸ್, ನಾನು ಚೇಂಜ್ ಮಾಡ್ಕೊಳ್ಳೋದು. ವೆಲ್ ಅಟ್ ದ ಟೈಮ್ ಆಫ್ ಡೆಲಿವರಿ, ಜಸ್ಟ್ ನನಗೊಂದು 1/2 ಗಂಟೆನೂ ಆಗಲ್ಲ, ಇದು 1 ಅವರು ನಾನು ಚೇಂಜ್ ಮಾಡ್ಕೊಡ್ತೀನಿ. ಸೊ ಟೈರ್ಸು ಅಷ್ಟೇನೆ, 4 ಹೊಸ ಟೈರ್ಸ್ ಬೇಕಾ? ಹೊಸ ಟೈರ್ಸು ಸಿಗುತ್ತೆ ನಿಮಗೆ, 4 ಹೊಸ ಟೈರ್ಸು. ಸೊ ಇಲ್ಲ ಸರ್, ನನಗೆ ಸ್ವಲ್ಪ ರೇಟ್ ಕಡಿಮೆನೇ ಬೇಕು, ಆ ಟೈರ್ದೆಲ್ಲ ಮೈನಸ್ ಮಾಡಿ ನನ್ನ ರೇಟ್ ಕೊಡಿ ಅಂದ್ರೆ ಖಂಡಿತವಾಗ್ಲೂ ಆ ಥರ ಪ್ರೈಸ್ ನಾನು ನಿಮ್ಗೆ ಕೊಡ್ತೀನಿ. ಏನು ಮಾಡಲ್ ಸರ್ ಇದು? 2018 ಮಾಡಲು. 18 ಮಾಡಲ್. ಓನರ್ಸು? ಓನರ್ಸು ಸಿಂಗಲ್ ಓನರು. ಓಕೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ನಿಮಗೆ ಬಂದ್ಬಿಟ್ಟು 3.5 ಲಕ್ಷ ಹೇಳ್ತಾ ಇದ್ದೀವಿ ವಿತ್ ಗ್ಲಾಸ್ ಚೇಂಜು, 4 ಹೊಸ ಟೈರು, ಇದೆಲ್ಲ ಪೂರ ಕಂಪ್ಲೀಟ್ ವಿತ್ ಸೀಟ್ ಎವರ ಕಂಪ್ಲೀಟ್ ಅಫಾಲ್ಸ್ರಪ್ಪಿ ಎಲ್ಲ ಮಾಡ್ಕೊಡ್ತೀವಿ. ಇಲ್ಲ ಸರ್, ನಾನು ಡಿಸ್ಕೌಂಟ್ನಲ್ಲಿ ಬೇಕು ಅಂದರೆ ಟೈರ್ದು ಬೇರೆ ಗ್ಲಾಸ್ದು ಇದೆಲ್ಲ ಡಿಸ್ಕೌಂಟ್ ಮಾಡಿ ಅದು ನಿಮ್ಗೆ ಒಂದು 3 ಕಾಲ್ಗೆಲ್ಲ ಆಗುತ್ತೆ. ಲೋನ್ ಎಷ್ಟು ಮಾಡ್ಕೊಡ್ತೀರಾ ಇದಕ್ಕೆ? ಇದು ಲೋನ್ ನಿಮ್ಗೆ 2.5 ಲಕ್ಷದಿಂದ 2.75 ಆಗುತ್ತೆ. ಮಾಡ್ಕೊಡ್ತೀರಾ? ಮತ್ತೊಂದು ಗಾಡಿ ಟಾಟಾ ಏಸ್ ಗೋಲ್ಡ್ 2020 ಮಾಡಲ್, ಡೀಸೆಲ್ ವರ್ಷನ್. ಇದು ನಿಮ್ಗೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದರಲ್ಲೂ ಫ್ರೆಶ್ ಸಿಗುತ್ತೆ. ಇದು ಬಾಡಿ ಕಟ್ಟಿಲ್ಲ, ನೀವು ನೋಡ್ಬೋದು ಜಾಸ್ತಿ ಅಬ್ಯೂಸ್ ಆಗಿಲ್ಲ. ಸೊ ಜಾಸ್ತಿ ತೂಕ ಹಾಕಿರಲ್ಲ ಗಾಡಿ, ಗಾಡಿ ಕಂಡೀಷನ್ ವೆಲ್ ಮೇಂಟೈನ್ಡ್ ಇದೆ ಗಾಡಿ. ಇದು ವಾಟರ್ ಹೊಡಿಯೋಕೆ ಏನೋ ಯೂಸ್ ಮಾಡಿದ್ರು ಅನ್ಸುತ್ತೆ ಅಷ್ಟೇ, ಅವ್ರಿಗೆ ಬಾಡಿ ಬೇಕಾಗಿರಲಿಲ್ಲ ಅವಶ್ಯಕತೆ. 4 ಹೊಸ ಟೈರ್ ಬೇಕು ಅಂದ್ರೆ ಕೊಡ್ತೀವಿ, ಸದ್ಯಕ್ಕೆ ಟೈರ್ ಚೇಂಜ್ ಮಾಡಿಲ್ಲ ಇದರಲ್ಲಿ. ವಿತ್ ಟೈರ್ಸ್ ಬೇಕು, ವಿತ್ ಟೈರ್ಸು ಕೊಡ್ತೀವಿ. ಇದು ಪ್ರೈಸ್ ಬಂದ್ಬಿಟ್ಟು 4.5 ಲಕ್ಷ. ಈ ತಿಂಗಳು ವಿತಿನ್ 30th ಒಳಗಡೆ ಬುಕ್ ಮಾಡಿದ್ರೆ ದಿಸ್ ವೆಹಿಕಲ್ಗೆ 25,000 ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಲೋನ್ ಎಷ್ಟು ಕೊಡ್ಬೋದು ಇದಕ್ಕೆ? 3.5 ಲಕ್ಷದಿಂದ 3.5 ಲಕ್ಷ ತನಕ ಲೋನ್ ಆಗಿದೆ. ಲೋನ್ ಹಾಕಿಸ್ಬಿಡ್ತೀರಾ? ಓಕೆ, ಸೂಪರ್. ಸೊ ಮತ್ತೊಂದು ಏಸ್ ಇರುತ್ತೆ ಸರ್, ಈ ಡೀಟೇಲ್ಸ್? ಇದು ಟಾಟಾ ಏಸ್ ರಿಫ್ರೆಶ್ ಗಾಡಿ, ಇದು ಬಂದ್ಬಿಟ್ಟು 2014 ಮಾಡಲ್. ಇದಕ್ಕೂ ಸಹ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ರನ್ನಿಂಗ್ ಸಿಗುತ್ತೆ, ಅಂಡ್ ವಿತ್ 4 ಟೈರ್ಸ್ ಬೇಕಾ 4 ಟೈರ್ಸ್ ಕಂಡೀಷನ್ ಜೊತೆ ಸಿಗುತ್ತೆ. 2,25,000 ಆಗುತ್ತೆ. ಮಾಡಲ್ ಏನ್ ಸರ್ ಇದು? ಇದು ಮಾಡಲ್ ಬಂದ್ಬಿಟ್ಟು 2014 ಮಾಡಲ್. 2014 ಮಾಡಲ್, ವೆಲ್ ಮೇಂಟೈನ್, 21 ಚೆಕ್ ಪಾಯಿಂಟ್ಸ್ ಆಗಿದೆ ಇದರಲ್ಲಿ. ಓಕೆ. ವಿತ್ ಇಂಜಿನ್ ವಾರಂಟಿ ಬೇಕಾ? ಇಂಜಿನ್ ವಾರಂಟಿ ಸಹ ಈ ಗಾಡಿನಲ್ಲಿ ನಾನು ಖಂಡಿತವಾಗ್ಲೂ ಕೊಡ್ತೀನಿ. 1 ಇಯರ್ ಇಂಜಿನ್ ವಾರಂಟಿ ಸಿಗುತ್ತಾ? ಇಲ್ಲ, ಇದು ಆಕ್ಚುಲಿ ನಾವು ಕೊಡೋದು 3 ಮಂತ್ಸ್ ಇಂಜಿನ್ ವಾರಂಟಿ. 3 ಮಂತ್ಸ್ ಇಂಜಿನ್ ಗಾಡಿ ಇಂಜಿನ್ ಸರಿಯಾಗಿಲ್ಲ ಅಂದ್ರೆ 3 ಮಂತ್ಸ್ ಏನು 3 ಡೇಸ್ಗೂ ಯಾರು ಇಂಜಿನ್ ವಾರಂಟಿ ಕೊಡಕ್ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ತಿರ್ಗಾ ವಾಪಸ್ ಗಾಡಿ ತಗೊಂಡ್ಬಿಡ್ತಾರೆ ಕಸ್ಟಮರ್ಸು ಅಂತ. ಖಂಡಿತವಾದ್ರು ಆ ತರ ನಮ್ಮ ಹತ್ರ ಇಲ್ಲ. ಗಾಡಿ ಮೇಲೆ ನಮ್ಗೆ ನಮ್ಮ ಗಾಡಿ ಮೇಲೆ ಕಾನ್ಫಿಡೆನ್ಸ್ ಇದೆ, 100% 3 ಮಂತ್ಸ್ ಇದಕ್ಕೆ ವಾರಂಟಿ ಬೇಕಾ? ಈ ಗಾಡಿ ಮೇಲೆ 3 ಮಂತ್ಸ್ ಇಂಜಿನ್ ವಾರಂಟಿ ಕೊಡ್ತೀನಿ. ಲೋನ್ ಸರ್? ಇದು ಲೋನು 1.5 ಲಕ್ಷದಿಂದ 1.65 ಲಕ್ಷ ಲೋನ್ ಆಗುತ್ತೆ. ಲೋನ್ ಹಾಕಿ ಕೊಡ್ತೀರಾ? ಓಕೆ ಸರ್.
ಇದು ಅಶೋಕ್ ಲೇಲ್ಯಾಂಡ್ 2015 ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಇದಕ್ಕೂ ಸಹ ಫ್ರೆಶ್ ಬರುತ್ತೆ, ಗಾಡಿ ವೆಲ್ ಮೇಂಟೈನ್ಡ್. ಇದು ಎರಡ್ ಓನರ್ ಆಗಿದ್ದಾರೆ ಸರ್, ಗಾಡಿ ಕಂಡೀಷನ್ ಆಗಿದೆ. ಒಂದು 65-70 ಕಿಲೋಮೀಟರ್ ಓಡಿದೆ. ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ 4,25,000 ಹಾಕೊಡ್ತೀವಿ. ಮಾಡಲ್ ಏನಂದ್ರೆ 2015 ಮಾಡಲ್. 15 ಮಾಡಲ್, ಓಕೆ. ಲೋನ್ ಎಷ್ಟಂದ್ರೆ ಸರ್? ಲೋನ್ ಬಂದ್ಬಿಟ್ಟು ಇದರದ್ದು ನಿಮ್ಗೆ 3.5-3.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಪ್ಲಸ್ ಇನ್ನೊಂದು ನಮ್ಮ ರೇಟು ಮಾರ್ಕೆಟ್ ರೇಟ್ಗಿಂತ ಕಂಪ್ಲೀಟ್ ಆಗಿ ಚಾಲೆಂಜ್ ಆಗಿ ಮಾಡ್ತೀನಿ, ಬೆಸ್ಟ್ ರೇಟ್ ಇರುತ್ತೆ. ನಾವು ನೆಗೋಷಿಯೇಷನ್ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಪ್ಲಸ್ ಆ ರೇಟ್ಗೆ ಆ ಒಂದು ಕಂಡೀಷನ್ ಆ ಮಾಡಲ್ ನಾವು ಕೊಡೋದ್ರಿಂದು ಬೇರೆ ಯಾರು ಸಹ ಕಂಪೀಟ್ ಮಾಡೋಕ್ಕಾಗಲ್ಲ. ಯಾಕೆ ನಮ್ಮದೇ ಟಿಂಕರು, ನಮ್ಮದೇ ಪೇಂಟರ್, ನಮ್ಮದೇ ಬಿಲ್ಡರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್ ಪ್ರತಿಯೊಂದು ನಮ್ಮಲ್ಲೇ ಇರೋದ್ರಿಂದ ಅದು ನಾವು ಏನು ಮಾಡ್ತೀವಿ ಅಂದರೆ ಆ ಕ್ವಾಲಿಟಿಯನ್ನು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ತಗೊಂಡು ತಗೋಬರ್ತೀವಿ. ನೀವು ನಿಜವಾಗ್ಲೂ ಗಾಡಿ ಡ್ರೈವ್ ಮಾಡಿ ನಿಮ್ಮ ಖುಷಿ ಆಗಬೇಕು, ನಿಮ್ಮ ಮನಸ್ಸು ತೃಪ್ತಿ ಆಗಬೇಕು, ಕಾಸು ಕೊಡಬೇಕು ಅಂದರೆ ನೀವು ಕಾಸು ತಕ್ಕಂಗೆ ಕೊಡಂಗೆ ಗಾಡಿ ಇದ್ದೇ ಇರುತ್ತೆ. ನೀವು ಚಾಮುಂಡಿ ಬೆಟ್ಟ ಹತ್ಸಿ ಇಳಿಸಿ ಎಲ್ಲನೂ ನೋಡಿ, ಟ್ರೈಲ್ ನೋಡಿ ಮಾಡಿ, ಎಷ್ಟು ಬೇಕು ಎಕ್ಸ್ಲೇಟರ್ ತುಳಿರಿ, ನಿಮ್ಮ ಮನಸ್ಸಿಗೆ ಆಯುಷ್ ಆಗಬೇಕು, ಸ್ಯಾಟಿಸ್ಫೈ ಆಗಬೇಕು, ಆಮೇಲೆ ಖಂಡಿತವಾಗ್ಲೂ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿ. ಖಂಡಿತವಾಗ್ಲೂ ಗಾಡಿ ಕಂಡೀಷನ್ ಆಗಿರುತ್ತೆ ನಮ್ಮ ಹತ್ರ. ಸೊ ಮತ್ತೊಂದು ಅಶೋಕ್ ಲೇಲ್ಯಾಂಡ್ ಇರುತ್ತೆ, ಈ ಡೀಟೇಲ್ ಸರ್? ಸರ್, ಇದು ಮತ್ತೊಂದು ಅಶೋಕ್ ಲೇಲ್ಯಾಂಡ್ 2018 ಮಾಡಲು. ಇದಕ್ಕೂ ಸಹ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು 2 owners ಆಗಿದೆ, ಗಾಡಿ ಕಂಡೀಷನ್ ಆಗಿದೆ, ಲೋನ್ ಅಪ್ ಟು 4.5 ಲಕ್ಷ ಆಗುತ್ತೆ ಇದರದ್ದು. ಈ ಗಾಡಿ ರೇಟ್ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ನಾವು ಬೇರೆ ಕಡೆ ಕಂಪೇರ್ ಮಾಡಕ್ ಹೋಗಲ್ಲ, ಆದ್ರೂ ಸಹ ನನ್ನ ರೇಟ್ ಬೆಸ್ಟ್ ನೀವು ಕಂಪೇರ್ ಮಾಡಿ ನೋಡಿ, 5,75,000. ಖಂಡಿತವಾಗ್ಲು 2018 ಮಾಡಲ್ ವಿತ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್, ಆಲ್ ಟೈರ್ಸ್ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ವೆಹಿಕಲ್ ಇದೆ, ಆಲ್ 21 ಚೆಕ್ ಪಾಯಿಂಟ್ಸ್ ಖಂಡಿತವಾಗ್ಲು ಇದರಲ್ಲಿ ಮಾಡಿದ್ವಿ. ಏನ್ ಪ್ರೈಸ್ ಅಂತ ಹೇಳ್ತಾ ಇದು? 5,75,000 ಆಗುತ್ತೆ. ಇದಕ್ಕೆ ಲೋನ್ ಸರ್ ಅಪ್ ಟು 4.5 ಲಕ್ಷ ತನಕ ಲೋನ್ ಮಾಡ್ಕೊಂಡು. 4.5 ಲಕ್ಷ ರೂಪಾಯಿ ನೀವು ಹೇಳ್ತಾರ ಪ್ರೈಸ್? 5 ಲಕ್ಷದ 5,75,000. ಪೇಪರ್ ಚೆನ್ನಾಗಿದ್ರೆ 4.75 ತನಕ ಲೋನ್ ಆಗುತ್ತೆ. 50,000 ರೂಪಾಯಿ 75,000 ಬೇಕೇ ಬೇಕು ಸರ್. ಅಶೋಕ್ ಲೇಲ್ಯಾಂಡ್ ನೀವು ನೋಡ್ತಾ ಇದ್ರೆ ಬೊಲೋರೋ ವೆಹಿಕಲ್ಸ್ ನೋಡ್ತಾ ಇದ್ರೆ ಹೈಯರ್ ವೆಂಡ್ ವೆಹಿಕಲ್ ನೋಡುವಾಗ 1-1.5 ಲಕ್ಷ ನಿಮ್ ಡೌನ್ ಪೇಮೆಂಟ್ ಬೇಕು. ಬಟ್ ಅದನ್ನ ನೀವು ಖಂಡಿತವಾಗ್ಲೂ ದುಡ್ಕೋತೀರಾ 3-4 ತಿಂಗಳ ಗಾಡಿ ನಿಮ್ ಕೈನಲ್ಲಿದ್ರೆ. ಯಾಕಂದ್ರೆ ಗಾಡಿ ಒಳ್ಳೆ ಗಾಡಿಗಳು, ಈ ಅಶೋಕ್ ಲ್ಯಾಂಡ್ ಇರ್ಬೋದು, ಬೊಲೋರೋ ಪಿಕಪ್ ಇರ್ಬೋದು, ಇಟ್ಸ್ ಅ ವೆರಿ ಗುಡ್ ವೆಹಿಕಲ್. ಸೂಪರ್ ಸರ್. ಟಾಟಾ ಏಸ್ ಮೆಗಾ ಕಂಟೈನರ್ ಇದು 2017 ಮಾಡಲ್. ಇದಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ನಿಮ್ಗೆ. ಮತ್ತೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ಬೋದು, ನಮ್ಮ ಕಸ್ಟಮರ್ಸ್ಗೆ ಭಾಳ ಒಂದು ಫೆಸಿಲಿಟಿ ಮಾಡಿಕೊಡ್ತೀವಿ ಸರ್. ನಮ್ಮ ಹತ್ರ ಗಾಡಿ ಇದೆ, ಕಂಟೈನರ್ ಮಾತ್ರ ಸಿಗುತ್ತಾ? ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಬಾಡಿ ಎಕ್ಸ್ಚೇಂಜ್ ಮೇಲೆ ಕಂಟೈನರ್ ಸಹ ನಾವು ಮಾಡ್ಕೊಡ್ತೀವಿ ನಿಮಗೆ. ಬರೀ ಬಾಡಿ ಕಂಟೈನರ್ ಇದೆ ಸರ್, ಟಾರ್ಪಲ್ ಬಾಡಿ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಸರ್. ಕ್ಲೋಸ್ ಬಾಡಿ ಇದೆ, ನಮ್ಗೆ ಹಾಫ್ ಬಾಡಿ ಬೇಕಾ? ನಮ್ಮ ಹತ್ರ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ನೀವು ನಮ್ಮ ಹತ್ರ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ, ನಿಮ್ದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಗೆ ಏನೇ ಗಾಡಿ ಇರ್ಬೋದು, ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇರೋದು, ನಮ್ಮ ಜೊತೆ ಓಪನ್ ಆಗಿ ನೀವು ಖಂಡಿತವಾಗ್ಲೂ ಕರೆ ಮಾಡಿ ಕೇಳ್ಕೊಳ್ಳಿ. ಓಕೆ, ಏನು ಡೀಟೇಲ್ಸ್ ಸರ್ ಗಾಡಿದು? ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ 2017 ಮಾಡಲು, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 3,10,000 ಹೇಳ್ತಾ ಇದೀವಿ. ಇದಕ್ಕೂ ಸಹ 25,000 ಡಿಸ್ಕೌಂಟ್. 3,10,000. ಹೌದು, 3,10,000 ರೂಪಾಯಿಗೆ 25,000 ಡಿಸ್ಕೌಂಟ್ ಇದೆ, 2,85 ಆಗುತ್ತೆ. ಓಕೆ, ಸೂಪರ್. ಇದಕ್ಕೂ ಲೋನ್ ಆಗ್ಬೋದಾ? ಖಂಡಿತ ಆಗುತ್ತೆ. ಎಷ್ಟಾಗ್ಬೋದು ಸರ್ ಅಂದಾಜು? ಇದಕ್ಕೆ ಲೋನ್ ಬಂದ್ಬಿಟ್ಟು 2 ಲಕ್ಷ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಚಿಲ್ಲರೆ ಕೊಟ್ಬಿಟ್ರೆ ಗಾಡಿ ಡೆಲಿವರಿ 85,000 ಕಟ್ಟಿದ್ರೆ ಸಾಕು, ಡೆಲಿವರಿ ಕೊಟ್ಬಿಡ್ತೀರಾ? ಓಕೆ, ಸೂಪರ್ ಸರ್. ಮತ್ತೊಂದು ಗಾಡಿ ಟಾಟಾ ಜಿಪ್ಪು. ಇದು ರೀಫಬ್ ಆಗಿದೆ. ರೀಫಬ್ ಅಂದ್ರೆ ಇಂಜಿನ್ ಎಲ್ಲ ನಾವು ಕಂಪ್ಲೀಟ್ ಮಾಡಿರ್ತೀವಿ. 2012 ಮಾಡಲು. ಎಫ್ ಸಿ ಇನ್ಶೂರೆನ್ಸ್ ಒಂದು ಇರಲ್ಲ ನಿಮ್ಗೆ. ವಿತ್ ಎಫ್ ಸಿ ಇನ್ಶೂರೆನ್ಸ್ ಅಂದ್ರೆ ರೇಟ್ ಬೇರೆ. ಬಟ್ ಎಷ್ಟೋ ಜನ ನಾವು ಗಾಡಿ ಓಡಿಸ್ಕೋತೀವಿ ಸರ್, ಇನ್ಶೂರೆನ್ಸ್ ದುಡ್ದು ಕಟ್ಕೋತೀನಿ, ನಾನು ಕಡಿಮೆ ರೇಟ್ಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಜಸ್ಟ್ 65,000 ಮಾಡ್ಕೊಡ್ತೀನಿ. ವಿತ್ ಎಫ್ ಸಿ ಇನ್ಶೂರೆನ್ಸ್ ಬೇಕು ಅಂದರೆ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಮತ್ತು ಈ ಗಾಡಿ ಬಂದ್ಬಿಟ್ಟು ನಿಮಗೆ ಇಂಜಿನ್ 100% ರೆಡಿ ಆಗಿದೆ, ರೀಫಬ್ ಆಗಿದೆ. ನಮ್ಮ ಕಾನ್ಫಿಡೆನ್ಸ್ ಇದರಲ್ಲಿ 3 ತಿಂಗಳು ಏನಾದ್ರೂ ಈ ಗಾಡಿ ಮೇಲೆ ಇಂಜಿನ್ನು ನಿಮಗೆ ವಾರಂಟಿ ಕೊಡ್ತೀನಿ. ಓಕೆ, ಬರೀ 65,000 ರೂಪಾಯಿ? ಬರೀ 65,000. ಓಕೆ, ಸೂಪರ್ ಸರ್. ಮತ್ತೊಂದು ಗಾಡಿ ಮಹೇಂದ್ರ ಜೀತೋ 2017 ಮಾಡಲಿದ್ದು, ವಿತ್ ಕಂಟೈನರ್ ಇದೆ. ಮತ್ತು ಕಂಟೈನರ್ ಬೇಡ ಅಂತ ಕಸ್ಟಮರ್ಸ್ ನೀವು ಇದೇ ಗಾಡಿ ಬೇಕು, ನಮ್ಮ ನಂಬರ್ ಸೆಲೆಕ್ಷನ್ ಆಗಿದೆ, ನಮ್ಮ ಹಾಫ್ ಬಾಡಿ ಕಟ್ಕೊಡಿ ಅಂದರೆ, ನಾನು ಹೇಳಿದೆ ಫಸ್ಟೇ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವಿರೋದು. ನಿಮ್ಮ ರಿಕ್ವೈರ್ಮೆಂಟ್ ಏನು ಬೇಕು, ನಿಮ್ಮ ಡಿಮ್ಯಾಂಡ್ ಮಾಡಿ, ನಾವು ನಿಮಗೋಸ್ಕರ ಇದ್ದೀವಿ. ಖಂಡಿತವಾಗ್ಲೂ ನಿಮ್ಗೆ ಏನು ಬೇಕು, ವಿತ್ ಟೈರ್ಸಿಂಗ್ ಇರಬೇಕು, ಜಂಬೂ ಟೈರ್ಸೇ ಬೇಕು, ನಮಗೆ ಹಾಫ್ ಬಾಡಿ ಬೇಕು ಬೇಡ, ಕಂಟೈನರೇ ಬೇಕು, ಕಂಟೈನರ್ ಬೇಡ, ಹಾಫ್ ಬಾಡಿ ಬೇಕು, ಟಾರ್ಪಲ್ ಬಾಡಿ ಬೇಕು, ರಿಕ್ವೆಸ್ಟ್ ಮಾಡಿ, ನಿಮ್ಮ ಡಿಮ್ಯಾಂಡ್ ಮಾಡಿ ನಮಗೆ.
ಇದು ಬೇಕು ಇಂಥರ ಕೊಡ್ತೀರಾ ಅಂತ ಖಂಡಿತವಾಗ್ಲೂ ರಿಕ್ವೈರ್ಮೆಂಟ್ ಪ್ರಕಾರ ನಾವಿದ್ದೀವಿ, ನಾವು ಮಾಡ್ಕೊಡ್ತೀವಿ. ಯಾಕಂದ್ರೆ ಎಲ್ಲ ಥರ ವರ್ಕರ್ಸ್ ನಮ್ಮ ಹತ್ರ ನಮ್ಮದೇ ಒಂದೇ ಕಡೆಯಲ್ಲಾಗುತ್ತೆ. ಲೋನು ಸಹ ಇಲ್ಲೇ ಸಿಗುತ್ತೆ, ನೀವು ಎಲ್ಲೂ ಹೋರಾಡೋದು ಬೇಡ. ಗಾಡಿ ಬಂದಿಲ್ಲಿ ಮಾತ್ರ ಸೆಲೆಕ್ಟ್ ಮಾಡೋದಕ್ಕೆ ವಿನಃ ನೀವು ಡೌನ್ ಪೇಮೆಂಟ್ ಇರ್ಬೋದು ಸಮಸ್ಯೆ ಇರೋಲ್ಲ. ನಮ್ಗೆ ಹೇಳ್ಕೊಳ್ಳಿ ಡೌನ್ ಪೇಮೆಂಟ್ ಇಲ್ಲ ಸರ್, ನಮ್ಗೆ ಜೀರೋ ಪೇಮೆಂಟ್ ಡೌನ್ ಪೇಮೆಂಟ್ ಬೇಕಾ, ಆ ಗಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸರ್ ಡೌನ್ ಪೇಮೆಂಟ್ ಕಡಿಮೆ ಇದೆ ಸರ್, ಆ ಗಾಡಿ ನಮ್ಗೆ ಇಷ್ಟಕ್ಕೆ ಲೋನ್ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ. ಬಟ್ ಓಪನ್ ಆಗಿ ನಿಮ್ಮ ಹತ್ರ ನಮ್ಮ ಡಾಕ್ಯುಮೆಂಟ್ಸ್, ನಮ್ಮ ಆಫೀಸ್ ಸಿಬ್ಬಂದಿಗಳು ಏನೇನು ನಿಮ್ಗೆ ಹೇಳ್ತಾರೆ ಅದನ್ನ ನೀವು ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅವ್ರಿಗೆ. ಏನ್ ಮಾಡೋದು, ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 265,000 ಆಗುತ್ತೆ, ಅಪ್ ಟು 175,000 ಲೋನ್ ಆಗುತ್ತೆ. ಸೊ ಜೀತೋ 2017 ಮಾಡಲ್ ವಿತ್ ಕಂಟೈನರ್, ಹಾಫ್ ಬಾಡಿ ಬೇಕು ಅಂದ್ರೂ ಮಾಡ್ಕೊಡ್ತೀನಿ. ಓಕೆ ಸರ್, ಸೂಪರ್. ಮತ್ತೊಂದು ಗಾಡಿ ಟಾಟಾ ಜಿಪ್ ಕಂಟೈನರ್, ಇದು 2016 ಮಾಡಲ್ಲು, ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. ಅಂಡ್ ಈ ಗಾಡಿ ಕರೆಕ್ಟಾಗಿ ಮೇಂಟೈನ್ ಮಾಡಿದಿರ್ತಾರೆ. ಯಾಕಂದ್ರೆ ಈ ಕಸ್ಟಮರ್ ನನ್ನ ಪ್ರೀವಿಯಸ್ ರೆಕಾರ್ಡು ಸಿಂಗಲ್ ಓನರ್ ಪೌಲ್ಟ್ರಿನಲ್ಲಿ ನಾಗಮಂಗ್ಲನಲ್ಲಿ ಒಂದ್ ಕಡೆ ಓಡ್ತಾ ಇತ್ತು ಇದು ಗಾಡಿ. ರೆಪ್ಯೂಟೆಡ್ ಕಂಪ್ನಿ ಪೌಲ್ಟ್ರಿ ಅದು. ಒಂದ್ ಮಾತು ಹೇಳ್ತೀನಿ ನೋಡಿ ಕಸ್ಟಮರ್ಸ್, ವ್ಯೂವರ್ಸ್, ನಮ್ಗೆ ಪೌಲ್ಟ್ರಿ ಗಾಡಿ ಓಡ್ತಾ ಇದೆ ಅಂದ್ರೆ ಅದು ಕಂಡೀಷನ್ ಆಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಕೋಳಿ ಸಾಗಣೆ ಮಾಡಿದಾಗೋಸ್ಕರ ಅದೇನಾದ್ರು ಗಾಡಿ ಕೆಟ್ಟೋಗಿ ನಿಂತ್ಕೊಬಿಟ್ಟಿದ್ರೆ ಅವ್ರ ಬಿಗ್ ಲಾಸ್ ಆಗುತ್ತೆ. ಅದರಿಂದ ಅವ್ರ ಮೆಕಾನಿಸಮ್, ಗಾಡಿ ಔಟ್ಲುಕ್, ಬಾಡಿ ಲೈನ್ ನೋಡಿಲ್ಲ ಅಂದ್ರೂ ಮೆಕಾನಿಸಮ್ 100-100% ಶೋರೂಮ್ ನಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಆ ಗಾಡಿಗೆ ಆಕ್ಚುಲಿ ಅವ್ರ ಪೌಲ್ಟ್ರಿ ಬಾಡಿ ತರ ಇತ್ತು. ಅದಕ್ಕೆ ನಾವು ಇವಾಗ ಕಂಟೈನರ್ ಮಾಡಿ ಅವ್ರ ಹತ್ರ ತಗೊಂಡಾದ್ಮೇಲೆ ಕಂಟೈನರ್ ಮಾಡಿ ಸೇಲ್ ಮಾಡ್ತಾ ಇದೀವಿ. ಯಾಕಂದ್ರೆ ಬಹಳ ಜನ ಕಂಟೈನರ್ ಬೇಕು ಅಂದ್ರು. 100% ಈ ಗಾಡಿ ಇಂಜಿನ್ ಎಲ್ಲ ಫ್ರೆಶ್ ಆಗಿ ರೆಡಿ ಆಗಿರೋದ್ರಿಂದ ಕಂಡೀಷನ್ ಆಗಿದೆ. ದಿಸ್ ಇಸ್ 2016 ಮಾಡಲ್ ವಿತ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್. ಮತ್ತೆ ವಿತ್ ನಿಮ್ಗೆ ಎಲ್ಲ ಟೈರ್ಸ್ ಎಲ್ಲ ಹೊಸದ್ ಬೇಕು ಅಂದ್ರೆ 160,000 ಆಗುತ್ತೆ. ನಿಮ್ಗೆ ಎಲ್ಲ ಎಫ್ ಸಿ ಇನ್ಶೂರೆನ್ಸ್ ಬೇಡ, ನನ್ಗೆ ಕಚ್ಚಾ ಗಾಡಿನೇ ಹೆಂಗೈತೆ ಅಂತ ಹೇಳಿದ್ರೆ, ಯಾಕಂದ್ರೆ ಇಂಜಿನ್ ರೆಡಿ ಮಾಡ್ಬಿಟ್ಟಿದ್ವಿ, ಮೆಕಾನಿಸಮ್ ವೈಸ್ ಪೂರ್ತಿ ಇದೆ. ನಿಮ್ಗೆ ಅದ್ರದ್ದು ಒಂದು 20-25,000 ಡಿಸ್ಕೌಂಟ್ ಮಾಡಿ 135-140 ಈ ರೇಂಜ್ ನಲ್ಲೂ ಸಹ ಮಾಡ್ಕೊಡ್ತೀವಿ. ಎಸ್ ಎಸ್ ಟಿ 2015 ಮಾಡಲ್ ಇದು, ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ. ಪ್ಲಸ್ ಇದು ಬಂದ್ಬಿಟ್ಟು ಎಸ್ ಟಿ ವೇರಿಯಂಟ್ಸ್, ಸಣ್ಣ ಪುಟ್ಟ ಗಾಡಿಗಳಲ್ಲಿ ಇವಾಗ ವೈಪರ್ ಇರ್ಬೋದು, ಇದೆಲ್ಲ ಇರ್ಬೋದು, ನಾನು ಮಾಡ್ಕೊಡ್ತೀನಿ ಬೈ ದ ಟೈಮ್ ಆಫ್ ಡೆಲಿವರಿ. ಯಾಕಂದ್ರೆ ತುಂಬ ವೆಹಿಕಲ್ಸ್ನಲ್ಲಿ ಸಣ್ಣ ಪುಟ್ಟ ನಮ್ಮ ಕಸ್ಟಮರ್ಸು ಡೆಲಿವರಿ ತೊಗೊಳ್ಳುವಾಗ ಅವ್ರ ಡಿಮ್ಯಾಂಡ್ ಪ್ರಕಾರ ಮಾಡಿಸ್ಕೋತಾರೆ. ಸೊ ಸಣ್ಣ ಪುಟ್ಟ ನಟ್ಸು ಗಿಟ್ಸು ಇದು ಕ್ಲಿಪ್ಸ್ ಇಲ್ಲ ಅಂದ್ರೂ ಖಂಡಿತವಾಗ್ಲೂ ನಿಮಗೆ ಫ್ರೀ ಆಫ್ ಕಾಸ್ಟ್ ನಾನು ಮಾಡ್ಕೊಡ್ತೀನಿ. ಡೋರ್ ಕರೆಕ್ಟಾಗಿ ಕೂತ್ಕೋತಾಳ, ಅದು ರೆಡಿ ಮಾಡಬೇಕಂದ್ರೆ ನಮ್ಮ ಎಲ್ಲ ವರ್ಕರ್ಸ್ ಇದ್ದೇ ಇಲ್ಲೇ ಇರ್ತಾರೆ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಡ್ತೀನಿ. ಇದು 2015 ಮಾಡಲು, ಇದು ನಿಮಗೆ 235,000 ಆಗುತ್ತೆ. ಎಷ್ಟು ವೆಹಿಕಲ್ ಇದು? ಓಕೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ? ಸರ್ ನನ್ನ ರೇಟು ಬೆಸ್ಟ್ ಇರುತ್ತೆ. ನಾನು ಕಸ್ಟಮರ್ಗೆ ಒಂದೇ ರೇಟ್ ಹೇಳ್ಕೊ ಕೂತ್ಕೊಳ್ಳಲ್ಲ. ಯಾಕಂದ್ರೆ ನಾವೊಂದು ಆಸೆ ಪಟ್ಕೊಂಡು ನಮ್ಮ ಹತ್ರ ನ್ಯೂ ಲುಕ್ನಲ್ಲಿ ನಾನು ಗಾಡಿ ತಗೋಬೇಕು, ಕಂಡೀಷನ್ ಇದೇ ಇರುತ್ತೆ ಅಂತ ಭಾಳ ಜನ ಕಸ್ಟಮರ್ಸ್ ನೀವೆಲ್ಲ ಹೇಳ್ತೀರಾ ನನಗೆ, ಅದು ಕೇಳಿದ್ರೆ ನನಗೆ ಖುಷಿ ಆಗುತ್ತೆ. ನಾವು ಕಾಸಿನ ಕಡೆ ಹೋಗಲ್ಲ, ನಾನು ಹೇಳೋದು ಒಂದೇ, ನಾವು ಆಗ್ತಾರ ಶ್ರಮ, ನಾವು ತಗೋಬಂದು ಗಾಡಿ ತಗೊಬಂದು ರೆಡಿ ಮಾಡಿದಾಗ ನಾಮಿನಲ್ ವಿ ವಿಲ್ ಚಾರ್ಜ್, ಅದು ನಾಮಿನಲ್ ಚಾರ್ಜ್ ಮಾಡಿ ನಿಮಗೆ ಕಾಸ್ಟ್ ಕಂಟ್ರೋಲು ಮಾಡ್ತಾ ಇದ್ದೀವಿ, ಕ್ವಾಲಿಟಿನೂ ಕೊಡ್ತಾ ಇದ್ದೀವಿ. ನನ್ನ ರೇಟ್ ಬೆಸ್ಟ್ ಇರುತ್ತೆ, ನೀವು ಎಲ್ಲಾದರೂ ಕಂಪೇರ್ ಮಾಡಿ ನೋಡಿ ಖಂಡಿತವಾಗ್ಲೂ. ಯಾಕಂದ್ರೆ ನೀವು ಬರೀ ಮಾಡೆಲ್ ನೋಡ್ಕೊಂಡು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಗಾಡಿ ರಥದ ಮೇಲೆ ಕೂತ್ಕೊಳ್ಳಿ, ಓಡಿಸಿ, ಅದೇ ಮಾಡಲ್ ಓಡಿಸಿ ಬೇರೆ ಗನ್ನಲ್ಲಿ, ಅವಾಗ ಕಂಪೇರ್ ಮಾಡಿ. ಯಾಕಂದ್ರೆ ಒಂದೇ ಮರದಲ್ಲಿ ನಾನು ಹೇಳ್ತೀನಿ, ಮಾವಿನಹಣ್ಣು ಮರದಲ್ಲಿ ಬೇರೆ ಮಾವಿನಹಣ್ಣು ಚಿಕ್ಕದು ಇರುತ್ತೆ ದೊಡ್ಡದು ಇರುತ್ತೆ, ಬಟ್ ಅದೇ ಮಾವಿನಹಣ್ಣು ಅಂತ ಹೇಳೋಕ್ಕಾಗಲ್ಲ. ಅದು ಸೇಮ್ ಒಂದೇ ಮಾಡೆಲ್ನಲ್ಲಿ ಕಂಡೀಷನ್ ಕಂಡೀಷನ್ ಬೇರೆ ಬೇರೆ ಇರುತ್ತೆ. ನಾನು ಮಾಡಿರೋ ಪ್ರಕಾರ ಕಂಡೀಷನು, ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ನಾನು ಕಂಪೇರ್ ಮಾಡೋಕೆ ಹೋಗಲ್ಲ, ನೀವು ಕಂಪೇರ್ ಮಾಡಿ ಹೇಳಿ ಈ ಕಂಡೀಷನ್ ಓಡಿಸಿದ ಮೇಲೆ ಹೆಂಗೈತೆ ಗಾಡಿ, ನಾನು ಬೇರೆ ಕಡೆ ಟ್ರೈಲ್ ನೋಡಿರೋದು ಹೆಂಗೈತೆ ಅಂತ ಗಾಡಿ. ಸೊ ಅವಾಗ ನಾನು ಒಪ್ಕೋತೀನಿ. ಎನಿ ಫಾಲ್ಟ್ಸ್ ಇತ್ತು, ಒಂದು ಸಲ ಖರ್ಚಿತ್ತು ಗಾಡಿನಲ್ಲಿ ಹೇಳಿ ನನಗೆ, ಖಂಡಿತವಾಗ್ಲೂ ನೀವಾಗಬೇಡಿ ಅದರಲ್ಲಿ, ನಾನೇ ಮಾಡ್ಕೊಡ್ತೀನಿ. 2019 ಮಾಡಲ್ ಟಾಟಾ ಏಸ್ ಗೋಲ್ಡ್ ಇದು. ಇದು ಆ್ಯಕ್ಚುಲಿ ಗಾಡಿ ತುಂಬಾ ವೆಲ್ ಮೇಂಟ್ ಇದೆ, ಮತ್ತು ಅಬ್ಯೂಸ್ ಆಗಿಲ್ಲ, ನೀವು ನೋಡ್ಬೋದು. ಹಾಫ್ ಬಾಡಿ ಇದೆ, ನಿಮ್ಗೆ ಬೇಕು ಇದರಲ್ಲಿ ತೊಟ್ಟಿ ಕಟ್ಕೊಡ್ಬೇಕು ಅಂದ್ರೂ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದರಲ್ಲಿ ನಿಮಗೆ ಫ್ರೆಶ್ ಸಿಗುತ್ತೆ, ಗಾಡಿ ವೆಲ್ ಮೇಂಟೈನ್ ಇದೆ. ಸೊ ಇವಾಗ ಎಲ್ಲ ಟೈರ್ಸು ಸಹ ಫ್ರೆಶ್ ಇದೆ ಇದರಲ್ಲಿ, ನಾಲ್ಕು ಹೊಸದಿದೆ. ಗಾಡಿ ಭಾಳ ಕಡಿಮೆ ಓಡಿದೆ, ಒಂದು 30-35,000 ಕಿಲೋಮೀಟರ್ ಓಡಿದೆ. ಇದ್ರ ಬೆಲೆ ಬಂದು 3.5 ಲಕ್ಷ ಆಗುತ್ತೆ ನಿಮಗೆ. ಹೆಚ್ಚು ಕಡಿಮೆ ಸ್ಲೈಟ್ಲಿ ನೆಗೋಷಿಯಲ್ ಸಹ ಮಾಡ್ಕೊಡ್ತೀನಿ. ಲೋನ್ ಅಮೌಂಟ್ ಸರ್? ಲೋನ್ ಅಮೌಂಟ್ ಇದು ಅಪ್ ಟು ಮ್ಯಾಕ್ಸಿಮಮ್ 3 ಲ್ಯಾಕ್ಸೇ ಆಗ್ಬಿಡ್ತದೆ. 280-3 ಲ್ಯಾಕ್ಸ್ ಲೋನ್ ಆಗುತ್ತೆ. ಬರೀ 50,000 ರೂಪಾಯಿ ಕೊಟ್ರೆ ಸಾಕಿದ್ದು? ಖಂಡಿತವಾಗ್ಲೂ 50,000 ಕೊಟ್ಟು ಡಿಲಿವರಿ ತಗೋಗ್ಬೋದು. ನಿಮ್ ಪೇಪರ್ ಚೆನ್ನಾಗಿತ್ತಾ ಬನ್ನಿ, 100% ಲೋನು ಸಿಗುತ್ತೆ ಇದಕ್ಕೆ. 0% ಡೌನ್ ಪೇಮೆಂಟು. ನಾವು ಏನ್ ಕಮಿಟ್ಮೆಂಟ್ ಮಾಡಿದ್ವಿ, ಖಾಲಿ ಕೈ ಬನ್ನಿ ಗಾಡಿ ತಗೋ ಹೋಗಿದೀವಿ ಅಂತ ನಾವು ಹೇಳಿದ್ವಿ. ನೀವು ಭಾಳ ಜನಕ್ಕೆ ನಾವು ಆಸೆ ಇಟ್ಕೊಂಡಿರ್ತಾರೆ, ಡ್ರೈವರ್ಸ್ ಆಗಿರೋ ನಾನು ಓನರ್ ಆಗಬೇಕು ಅಂತ ನಮಗೊಂದು ಆಸೆ. ಡ್ರೈವರ್ ಅವ್ರಿಗೆ ಓನರ್ ಮಾಡಿ ಅವ್ರ ಡ್ರೀಮನ್ನು ನಾವು
ಪೂರ್ತಿ ಮಾಡೋಣ ಅಂತ ನಮಗೊಂದು ಖುಷಿ. ನಾವು ಒಂದು ಸಹಭಾಗಿ ಆಗೋಕ್ಕೆ, ನಿಮ್ಮ ಡ್ರೀಮ್ ಪೂರ್ತಿ ಮಾಡೋಕ್ಕೆ ಅದೊಂದು ಪಾತ್ರ ದಾರಿ ಆಗ್ತಾ ಇದ್ದೀವಿ ಅಂತ ನಮ್ಗೆ ತುಂಬಾ ಖುಷಿ ಇದೆ. ಅದಕ್ಕೋಸ್ಕರ ಫಾರ್ ಯುವರ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲ ನಮಗೆ ಸ್ಕೀಮ್ ಎಕ್ಸ್ಟೆಂಡ್ ಮಾಡಿ ಮಾಡಿ ಅಂತ ಕೇಳ್ತಾ ಇರೋದು ಸಹ ನಿಮ್ಗೊಂದು ಗುಡ್ ನ್ಯೂಸು. ಏನಂದ್ರೆ ಈ ಸ್ಕೀಮ್ ಅಪ್ ಟು ಆಗಸ್ಟ್ ತಂಗಾನು ಕಂಟಿನ್ಯೂ ಆಗಿದೆ. ಕ್ಲೋರೋ ಪಿಕಪ್ 2016 ಮಾಡಲಿದ್ದು 1.5 ಇದು ಡೀಸೆಲ್. ಸೊ ಇದು ಬಂದ್ಬಿಟ್ಟು ನಿಮಗೆ ಗಾಡಿ ಫುಲ್ಲಿ ಮೈಂಟೈನ್ ಇದೆ. 21 ಚೆಕ್ ಪಾಯಿಂಟ್ಸ್ ಇದಕ್ಕೆ ನಾನು ಚೆಕ್ ಮಾಡಿಲ್ಲ ಇನ್ನು, ನೆನ್ನೆ ಬಂದಿರೋದು ಗಾಡಿ. ಬಟ್ ಬಲೋರೋಗೆ ಭಾಳ ಜನ ಬಲೋರೋ ಬಂದಿದೆಯಾ ಸರ್, ಸ್ಟಾಕ್ ಹಾಕಿ ಸರ್ ಅಂತ ಕೇಳ್ತಾವ್ರೆ. ಎಸ್ಪೆಷಲಿ ನಾನು ಹೆಸರು ತೊಗೊಳಕ್ಕೆ ಹೋಗಲ್ಲ, ಮೊನ್ನೆ ಒಬ್ರು ಬುಕ್ ಮಾಡಿದ್ರು ಬ್ಯಾಂಗ್ಳೂರ್ ಕಸ್ಟಮರು, ಅವರೇ ಹೇಳ್ತಾ ಇದ್ರು ಏನು ಸರ್ ನಿಮ್ಮ ಸ್ಟಾಕು ನಾನು 1.5 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀನಿ, ಬರ್ತಾರಿಲ್ಲ ಯಾವ್ದಾದ್ರು ಬರುತ್ತೆ ಅಂತ. ಆದರೂ ನಾನು ಇದು ನನಗೆ ಅರ್ಜೆಂಟ್ ಆಗಿದೆ ಗಾಡಿ ತೊಗೊಳಕ್ಕೆ. ನಿಮ್ಮ ವಿಡಿಯೋ ನೀವು ಹಾಕಿಲ್ಲ ಆದ್ರೂ ನಾನು ಬಂದ್ಬಿಟ್ಟಿದ್ದೀನಿ, ನನ್ನ ಗಾಡಿ ಸಿಗುತ್ತೆ ಅಂತ ಒಂದು ಭರೋಸೆದಿಂದ ಅಂತ ಹೇಳ್ಬಿಟ್ಟು ಗಾಡಿ ಬುಕ್ ಮಾಡ್ಬೋದು. ಸೊ ಅವರೆಲ್ಲ ಕೇಳ್ತಾ ಇದ್ದಾರೆ ಸ್ಟಾಕ್ ರೀಸೆಂಟಾಗಿ ಬಂದಿದೆ. ನಿಮ್ಮ ಒಂದು ಡಿಮ್ಯಾಂಡು, ನಿಮ್ಮ ಒಂದು ಕೊಡ್ತಾರ ಪ್ರೋತ್ಸಾಹದಿಂದ ನಾನು ಇದು ಹಾಕಕ್ಕೆ ಇನ್ನೊಂದು ಸ್ಟಾಕ್ ಬಂದಿರೋದು ನನಗೆ ಒಂದು ಕುತೂಹಲದಿಂದ ಇವಾಗ ಹಾಕ್ಸ್ತಾ ಇದ್ದೀನಿ ಸ್ಟಾಕು. ಸಾರಿ ಫ್ರೆಂಡ್ಸ್, 1.5 ತಿಂಗಳು 2 ತಿಂಗಳಿಂದನೂ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲನೂ ನಿಮ್ಮ ಗಮನಕ್ಕೆ ಎಲ್ಲರೂ ಕೇಳ್ತಾ ಇದ್ರು. ಸೊ ಅದೊಂದು ನಾವು ಕೊಡೋಕ್ಕಾಗಿರ್ಲಿಲ್ಲ, ಯಾಕೆಂದರೆ ನನಗೂ ಒಂದು ಒಳ್ಳೆ ಸ್ಟಾಕ್ ಬಂದಾಗ ಅಂದ್ರೆ ಖುಷಿಯಿಂದ ಕೊಡೋಕ್ಕಾಗೆ ಇಷ್ಟಪಡ್ತೀನಿ. ಸೊ ಅದರಿಂದ ಹೊಸ ಸ್ಟಾಕ್ಸ್ ಎಲ್ಲ ಬಂದಿರೋದು ನೀವು ನೋಡ್ತಾ ಇದ್ದೀರಾ. ಪ್ರತಿಯೊಂದು ಸ್ಟಾಕ್ಸು ತುಂಬಾ ನಾನು ಕ್ಲೀನಾಗಿ ರೆಡಿ ಮಾಡಿ ರೀಫಬ್ನಲ್ಲಿದೆ. ರೆಡಿ ಆದರೆ ನೀವು ಮೈಂಡ್ ಸೆಟಪ್ ಇದು ಮಾಡ್ಕೊಳ್ಳಿ, ತೊಗೊಬಂದು ಏನೋ ರೆಡಿ ಮಾಡಿಬಿಡ್ತೀವರಂತ ಇಲ್ಲ. ಎರಡು ಥರನೂ ಗಾಡಿ ಇಲ್ಲಿದೆ, ನೀವು ಬಂದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತೀವಿ ಗಾಡಿನಲ್ಲಿ ಅಂತ. ಎಲ್ಲ ಅಗ್ರಿಗೇಟ್ಸ್ಗಳನ್ನು ನಾವು ಚೆಕ್ ಮಾಡ್ತೀವಿ, ಯಾಕಂದರೆ ನಾವು ಆಟೋಮೊಬೈಲ್ ಇಂಜಿನಿಯರು. ಸೊ ಈ ಗಾಡಿಗೆ ಏನು ಬೇಕು ಅದನ್ನು ಖಂಡಿತವಾಗ್ಲೂ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಮಾಡ್ಕೊಡ್ತೀನಿ. ಸೊ ಫಾರ್ ದಿಸ್ ಬೊಲೋರೋ ವೆಹಿಕಲ್ 2016 ಮಾಡಲ್ ಬೆಸ್ಟ್ ರೇಟ್ ನಾನು ಬಿಡ್ತಾ ಇದ್ದೀನಿ ಇವತ್ತು. ನೀವು ಖಂಡಿತವಾಗ್ಲೂ ಆದಷ್ಟು ಜಲ್ದಿ ಬಂದೀವಿ ಇದು ಬುಕ್ ಮಾಡ್ಕೋಬೇಕು. ಇರೋದೇ ಒಂದೇ ಸ್ಟಾಕ್ ಇದು, 2016 ಮಾಡಲ್ ಫೈನಲ್ ರೇಟ್ ಟು ಫೈನಲ್ ರೇಟ್ ಇದ್ರದ್ದು ಬಂದ್ಬಿಟ್ಟು 5.5 ಲಕ್ಷಕ್ಕಾಗುತ್ತೆ. ಟಾಟಾ ಯೋಧ 2018 ಮಾಡಲ್ ಇದು, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಸೊ ಪ್ಲಸ್ ಇದು ಸಿಂಗಲ್ ಓನರ್, ಗಾಡಿ ಕಂಡೀಷನ್ ಆಗಿದೆ. ನಾನು ಹೇಳೋದು ಒಂದೇ, ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಟು ನ್ಯೂ ಲಕ್. ಇದಕ್ಕೆ ನೀವು ಡ್ರೈವ್ ಮಾಡಿ ನೋಡಿ ಗಾಡಿ, ನೀವು ಬೇಕಾ ಗಾಡಿ ಲೋಡೇ ಆಯ್ತಾ, ಗೋ ಅಪ್ ಟು ಚಾಮುಂಡಿ ಬೆಟ್ಟ ಒತ್ತಿಸಿ ಇಳಿಸಿ ನಿಮ್ಮ ಇಷ್ಟ. ಎಲ್ಲ ಖಂಡಿತವಾಗ್ಲೂ ನೀವು ಇದನ್ನು ಚೆಕ್ ಮಾಡಿ ನೋಡ್ಬೋದು. ಇದರದ್ದು ಬೆಲೆ ಬಂದ್ಬಿಟ್ಟು ನಿಮಗೆ ಅಗೇನ್ ನಿಮಗೆ ಸರ್ಪ್ರೈಸ್ ಬಂದ್ಬಿಡ್ತದೆ. ಇದೇ ಮಾಡಲು 2018 ಬೊಲೋರೋ ಪಿಕಪ್ ಇದ್ರೆ 8.5 ಲಕ್ಷ ಆಗ್ತಾ ಇತ್ತು. ಬಟ್ ಫ್ರೆಂಡ್ಸ್ ಒಂದು ಮಾತು ನಿಮ್ಗೆ ಹೇಳ್ತೀನಿ, ಯಾವ ಗಾಡಿ ನಿಮಗೆ ರೀಸೇಲ್ ಇರಲ್ಲ ಅದು ಸೆಕೆಂಡ್ ಹ್ಯಾಂಡ್ಗೆ ಹೋಗ್ತಾ ಇದ್ರೆ ನನ್ನ ಸಜೆಷನ್ ಅದೇ, ನೀವು ಬಂದ್ಬಿಟ್ಟು ಯಾವ್ದು ರೀಸೇಲ್ ಇರೋ ಅದಕ್ಕೆ ಕೈ ಹಿಡೀರಿ, ನಿಮ್ಮ ಲಾಭ ಇರುತ್ತೆ. ಯಾಕಂದ್ರೆ ರೀಸೇಲ್ ಒಂದೇ ಸತಿ ಎಫೆಕ್ಟ್ ಆಗೋದು, ಅದು ಶೋರೂಮಿಂದ ತೊಗೊಂಡಿರ್ತಾರಲ್ಲ ಕಸ್ಟಮರ್ಸ್ ಅವ್ರಿಗೆ ಮಾತ್ರ. ಅದು 12.5 ಲ್ಯಾಕ್ಸ್ ಕೊಟ್ಟಿರ್ತಾರೆ ಅವ್ರ ಶೋರೂಮ್ನಲ್ಲಿ. ಇವಾಗ ಇದೇ ಗಾಡಿ 4.85 ಲ್ಯಾಕ್ಗೆ ಸಿಗ್ತಾ ಇದೆ, 1:3 ಟೈಮ್ಸ್ ಬೆಲೆ ಕಡಿಮೆಗೆ ಸಿಗ್ತಾ ಇದೆ ನಿಮಗೆ. ಸೊ ಇದು ಮಿಸ್ ಮಾಡ್ಕೋಬೇಡಿ ಆಫರು, ಪ್ಲೀಸ್ ಕಮೆಂಟ್ ಆದಷ್ಟು ಜಲ್ದಿ. ಯಾಕಂದರೆ ಇದೇ ಒಂದೇ ಸ್ಟಾಕ್ ಇರೋದು, ಬೊಲೋರೋ ಇದು ಯೋಧ ವೆಹಿಕಲ್ ಟಾಟಾ ಯೋಧ 2018 ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್. 4.85 ಲ್ಯಾಕ್ ಇಸ್ ದ ಬೆಸ್ಟ್ ರೇಟ್ ಫಾರ್ ದಿಸ್. ಸೊ ಈ ಗಾಡಿದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ಗಾಡಿಗೆ ಅಪ್ ಟು ನೀವು 3.5-4 ಟನ್ ಹಾಕಿದ್ರು ಗಾಡಿ ಅಲ್ಲಾಡೋದೇ ಇಲ್ಲ. ಆ ಥರ ನಿಮಗೆ ಗಾಡಿ ಆರಾಮಾಗಿ ತೊಗೋಗುತ್ತೆ, ಲೋಡೇ ಹಾಕಿದ್ದೀವಿ ಅಂತ ಅನ್ಸಲ್ಲ ಡ್ರೈವರ್ಗೂ ಓಡಿಸುವಾಗ. ಬಿಕಾಸ್ ರೆಗಡಾಗಿ ವೆಹಿಕಲ್ ಮಾಡಿದ್ದಾರೆ, ಫ್ರಂಟು ಕಟ್ಟೆ ಬ್ಯಾಕ್ ಸೈಡು ಕಟ್ಟೆ ಎರಡು ಕಟ್ಟೆ ಕೊಟ್ಟಾರೆ, ಫ್ರಂಟ್ ಕಟ್ಟೆ ಬ್ಯಾಕ್ ಸೈಡ್ ಕಟ್ಟೆ ಕೊಟ್ಟಾರೆ. ಮತ್ತು ಬಾಡಿ ನೋಡಿ ಹೆವಿ ಆಗಿದೆ, ಮತ್ತು ಟೈರ್ ಸೈಜ್ ದೊಡ್ಡದು ಬರುತ್ತೆ ಇದು. ಅದರಿಂದ ಅಪ್ ಟು 4 ಟನ್ಸ್ 4.5 ಟನ್ಸ್ ಹಾಕಿದ್ರೂ ಗಾಡಿ ಆರಾಮಾಗಿ ಎಳ್ಕೊ ಹೋಗುತ್ತೆ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್. ಇದು ಕಾಂಕ್ರೀಟ್ ಬ್ರಿಕ್ಸ್ ರೋಡ್ ಯೂಸ್ ಮಾಡೋರು ಇರ್ಬೋದು, ಇಲ್ಲ ನೀವು ಎಲ್ ಡಿ ರೋಡ್ ಇರೋರು ಇರ್ಬೋದು, ಇಲ್ಲ ನೀವು ಮರ ಲೋಡ್ ಮಾಡೋರು, ಹೆವಿ ಟನ್ನೇಜ್ ಇರುತ್ತೆ. 100% ಯೂಸ್ ಮಾಡಿ ನಿಮ್ಗೆ ಏನು ಅನ್ಸಲ್ಲ, ಇದು ನಿಮಗೆ 100% ಗಾಡಿ ದುಡ್ದು ಕೊಡುತ್ತೆ ಸರ್. ಹಾಗೆ ನಿಮಗೆ ನಿಮ್ಮ ಹತ್ರ ಮತ್ತೆ ಒಂದು ಮಹಿಂದ್ರಾ ಮ್ಯಾಕ್ಸ್ ಬೊಲೋರೋ ಟ್ರಕ್ ಇದೆ, ಈ ಡೀಟೇಲ್ಸ್ ಏನು ಸರ್? ಇದು ಬೊಲೋರೋ ಮ್ಯಾಕ್ಸಿ ಟ್ರಕ್ ಪ್ಲಸ್. ಓಕೆ, 2013 ಮಾಡಲ್ 2014 ರಿಜಿಸ್ಟ್ರೇಷನ್ ಇದು. ಗಾಡಿ ಆಲ್ ಟೈರ್ಸ್ ಆರ್ ನ್ಯೂ ಟೈರ್ಸ್, ಚೆನ್ನಾಗಿದೆ ಟೈರ್ಸ್ ಕಂಡೀಷನ್ ಎಲ್ಲ. ಇದು ನಿಮಗೆ ಡಬಲ್ ಓನರ್, ಎರಡು ಓನರ್ ಆಗಿದ್ದಾರೆ ಇದು, 2-3 ಓನರ್ ಆಗಿರ್ತದೆ ಬೊಲೋರೋನಲ್ಲಿ 2013-14 ಮಾಡಲ್ ಅಂದ್ರೆ. ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿನಲ್ಲಿ. ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ 3,75,000 ಆಗುತ್ತೆ, ಸ್ಲೈಟ್ಲಿ ನೆಗೋಡಿಷಿಯಬಲ್ ಇದನ್ನು. ಇದು ಲೋನ್ 2.5 ಲಕ್ಷ ತನಕನೂ ಆಗುತ್ತೆ. ಗುಡ್ ವೆಹಿಕಲ್, ಡಿಮ್ಯಾಂಡ್ ಭಾಳ ಜನ ಕೇಳ್ತಾ ಇದಾರೆ ಬೊಲೋರೋ ಪಿಕಪ್ ಬೊಲೋರೋ ಮ್ಯಾಕ್ಸಿ ಟ್ರಕ್ ಅದೆಲ್ಲ, ಗುಡ್ ವೆಹಿಕಲ್. ಯಾಕಂದ್ರೆ ಇದೆಲ್ಲ ಮಾರ್ಕೆಟ್ ನಲ್ಲಿ ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಟನ್ನೇಜ್ ಕೆಪಾಸಿಟಿ? ಇದಕ್ಕೆ ನೀವು ಆಗ್ಬೋದು 3 ಟನ್ ಆರಾಮಾಗಬಹುದು, 3 ಟನ್ ಇದಕ್ಕೂ ಆರಾಮಾಗಬಹುದು. ಓಕೆ ಓಕೆ ಸರ್, ಸೂಪರ್ ಸರ್. ಹಾಗೆ ನಿಮ್ಮ ಹತ್ರ ಇನ್ನೊಂದು ಮೆಗಾ ಇರುತ್ತೆ, ವೈಟ್ ಕಲರ್, ಈ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಮೆಗಾ 2015 ಮಾಡಲ್, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬೆಸ್ಟ್ ಆಫರ್ ಈ ತಿಂಗಳದು 2,10,000. ಓಕೆ, ಏನ್ ಮಾಡಲ್ ಅಂದ್ರೆ? 2015 ಮಾಡಲ್.
2015 ಮಾಡೆಲ್, 2015 ಮಾಡೆಲ್ ಗಾಡಿ ಕಂಡೀಷನ್, ಗಾಡಿ ಕಂಡೀಷನ್ ಇಂಜಿನ್ ಎಲ್ಲ ಕಂಪ್ಲೀಟ್ ರೆಡಿ ಆಗಿರೋದು ಇದು, ಅಂಡ್ ಗಾಡಿ ಪವರ್ ಇರುತ್ತೆ ಇದು ಮೆಗಾ ಆದ್ರೆ. ಸೊ ಟಾಟಾ ಎಸ್ಕಿಂತ ಸ್ವಲ್ಪ ಸ್ಪೀಡ್, ಪವರ್, ಪಿಕಪ್ ಕಂಪ್ಲೀಟ್ ಇರುತ್ತೆ ಇದ್ರಲ್ಲಿ. ಏನ್ ಪ್ರೈಸ್ ಹೇಳ್ತಾ ಇದೀರಿ? ಇದು 210,000 ಆಗುತ್ತೆ. 210,000 ರೂಪಾಯಿ. 210,000 ಅದರಲ್ಲೂ ನೆಗೋಷಿಯಬಲ್ ಸ್ಲೈಟ್ಲಿ. ಬನ್ನಿ ಸರ್, ನೀವು ಶೋರೂಮ್ ಬನ್ನಿ. ನಮ್ಮ ಹತ್ರ ಮೆಗಾಸ್ ಇನ್ನೂ ಐತೆ. ನಮ್ಗೆ ಮೆಗಾಸ್ ನಲ್ಲಿ ನಿಮ್ಗೆ ಎಲ್ಲಾ ತರ ಕ್ವಾಲಿಟೀಸ್, ವಿತ್ ಬ್ಲೂ ಕಲರ್ ಐತೆ, ವೈಟ್ ಕಲರ್ ಇದೆ. ನಮ್ದು ಇನ್ನೊಂದು ಬ್ರಾಂಚ್ ಬಂದ್ಬಿಟ್ಟು ಫೌಂಟೇನ್ ಸರ್ಕಲ್ ಅನ್ನೂ ಸಹ ಇದೆ. ನಿಮ್ಮ ರೇಂಜ್ಗೆ ಇನ್ನೂ ಕಡಿಮೆ ಬೇಕು ಅಂದ್ರೆ ನೆಗೋಷಿಯೇಬಲ್ ಮಾಡಿ ಸ್ವಲ್ಪ ಕೊಡ್ತೀವಿ. ನಾವ್ ಹೇಳಿದೀವಿ, ಕಸ್ಟಮರ್ಗೆ ಒಂದೇ ಮಾತು ಹೇಳ್ಕೊ ಕೂತ್ಕೊಳ್ಳಲ್ಲ. ಖಂಡಿತವಾಗ್ಲು ನಮ್ಗೆ ಕಸ್ಟಮರ್ಸ್ ಬೇಕು, ನಾವು ಮಾಡ್ಕೊಡ್ತೀವಿ. ಓಕೆ ಸರ್, ಪಕ್ಕದಲ್ಲಿ ಇದೆ ಈ ಗಾಡಿ. ಯಾವುದು ಸರ್? ಮಹಿಂದ್ರಾ. ಸರ್, ಮಹಿಂದ್ರಾ ಜೀತೋ 2017 ಮಾಡ್ಲು. ಇದ್ರ ಬೆಲೆ ಬಂದು ನಿಮ್ಗೆ 760,000. ಇದಕ್ಕೂ ಸಹ ಡಿಸ್ಕೌಂಟ್ ಇದೆ 15,000 ತನಕ. ಇದಕ್ಕೆ ನಿಮ್ಗೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಸರ್. ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು 2,60,000, 15,000 ಡಿಸ್ಕೌಂಟ್. ಓಕೆ ಸರ್, ಪಕ್ಕದಲ್ಲಿ ಮತ್ತೆ ಒಂದು ಎಸ್ ಇರುತ್ತೆ. ಇದು ಇದು ಎಸ್ ಎಸ್ ಟಿ 2018 ಮಾಡಲು 19 ರಿಜಿಸ್ಟ್ರೇಷನ್. ಇದ್ರ ಬೆಲೆ ಬಂದು 3.5 ಲಕ್ಷ ಆಗುತ್ತೆ. ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ. ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ. ಪೈಪ್ ಸೆಟ್ ಎಲ್ಲ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಹೈಟೆಕ್ ಆಗಿದೆ ಗಾಡಿ. ಅಂಡ್ ಕಂಡೀಷನ್ ನಿಮ್ಗೆ ಇದು ಒಂದು 40,000 to 50,000 ಕಿಲೋಮೀಟರ್ ಓಡಿದೆ ಅಷ್ಟೇ ಇದು. ಓಕೆ, ಏನ್ ಪ್ರೈಸಿಂಗ್ ಇದೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 3.5 ಲಕ್ಷ ಆಗುತ್ತೆ. 3.5 ಲಕ್ಷ. 3.5 ಲಕ್ಷ. ಮತ್ತೆ ಲೋನು ಸಹ ಅಪ್ ಟು 3 ಲಕ್ಷ ತನಕ ಆಗುತ್ತೆ. 3 ಲಕ್ಷ ಲೋನ್ ಆಗ್ಬಿಡುತ್ತೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಓನ್ಲಿ. 50,000 ಡೌನ್ ಪೇಮೆಂಟ್ ಖಂಡಿತವಾಗ್ಲು. ಓಕೆ ಸೂಪರ್. ಮತ್ತೆ ಒಂದ್ ಪಕ್ಕದಲ್ಲಿ ಅಶೋಕ್ ಲೇಲ್ಯಾಂಡ್ ಇದೆ. ಈ ಡೀಟೇಲ್ ಸರ್? ಅಶೋಕ್ ಲೇಲ್ಯಾಂಡ್ ನೋಡಿ, ಹೈಟೆಕ್ ಆಗಿ ಲಕ್ಸುರಿ ಆಗಿ ಕಟ್ಟಿದ್ದಾರೆ, ವಿತ್ ವೋಲ್ವೋ ಮಿರರ್ಸ್ ಎಲ್ಲ ಹಾಕಿ ಕೊಡ್ತಾರೆ ಇದಕ್ಕೆ. ಈ ಗಾಡಿ ಬಂದ್ಬಿಟ್ಟು 2015 ಮಾಡ್ಲು. ಒಂದ್ 4,65,000 ಹೇಳ್ತಾ ಇದಾರೆ. ನೆಗೋಷಿಯೇಬಲ್ ಒಂದ್ 15,000 to 20,000 ನೆಗೋಷಿಯೇಬಲ್ ಆಗುತ್ತೆ. ಇದಕ್ಕೆ ಲೋನ್? ಇದಕ್ಕೆ ಲೋನ್ ಅಪ್ ಟು 3.75-4 ಲ್ಯಾಕ್ಸ್ ತನಕನು ಮಾಡ್ಕೊಡ್ತೀವಿ. 3.75-4 ಲಕ್ಷ ಲೋನ್ ಆಗ್ಬಿಡುತ್ತೆ. ಓಕೆ ಸರ್, ಪಕ್ಕದಲ್ಲಿ ಮತ್ತೆ ಒಂದು ಇಂಟ್ರಾ ಇದೆ. ಇಂಟ್ರಾ ಬಹಳ ಡಿಮ್ಯಾಂಡ್ ಇದೆ, ಬಹಳ ಜನ ಕೇಳ್ತಾವ್ರೆ ಇಂಟ್ರಾ ವೆಹಿಕಲ್. ಇದು 2021 ಮಾಡಲ್. ಇಂಟ್ರಾ V10 ಅಂತ. ಇಂಟ್ರಾ V10 ಸಿಂಗಲ್ ಓನರ್ ಗಾಡಿ ನೋಡ್ಬೋದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ಆಸ್ ಎ ಶೋರೂಮ್ ಹೆಂಗಿರುತ್ತೆ ಗಾಡಿ ಅದಕ್ಕೆ ಸೇಮ್ ಹಂಗೆ ಇದೆ. ಮತ್ತೆ ವಿತ್ ಟಾಪ್ ಟಾರ್ಪಲ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ ಇದಕ್ಕೆ. ಇಲ್ಲ ಹಾಫ್ ಬಾಡಿ ಮಾಡ್ಕೋಬಹುದು ಅಂದ್ರೂ ಖಂಡಿತವಾಗ್ಲು ಇದು ನೀವು ಮಾಡ್ಕೋಬಹುದು. ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ 5,25,000 ಆಗುತ್ತೆ. ಎಷ್ಟು ಓಡಿದೆ ಸರ್ ಇದು? ಇದು ಒಂದು 45,000 to 60,000 ತನಕ ಕಿಲೋಮೀಟರ್ ಓಡಿರ್ತದೆ ಅಷ್ಟೇ. 2021 ಮಾಡೆಲ್. 21 ಲೋನ್ ಎಷ್ಟು ಆಗ್ಬೋದು? ಇದು ಲೋನ್ ನಿಮ್ಗೆ 4 ಲ್ಯಾಕ್ಸ್ ಅಂಡ್ ಅಬೌವ್ ಆಗುತ್ತೆ. 4 ಲ್ಯಾಕ್ಸ್. 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಮೇಲೆ ಆಗುತ್ತೆ. ಸರ್, ಹಾಗೆ ನಿಮ್ ಶೋರೂಮ್ ಅಡ್ರೆಸ್ ಹೇಳಿ ಸರ್ ಒಂದ್ಸರಿ. ಇದು ಶೋರೂಮ್ ಬಂದ್ಬಿಟ್ಟು 2 ಬ್ರಾಂಚ್ ಇದೆ. ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಮೈಸೂರು ಬ್ಯಾಂಗ್ಳೂರ್ ರೋಡ್, ಫೌಂಟೇನ್ ಸರ್ಕಲ್, ನಿಯರ್ ITI ಕಾಲೇಜ್ ಹತ್ರ ಬರುತ್ತೆ. ನಮ್ದು ಹಳೆ ಬ್ರಾಂಚ್ ಅದು. 15-16 ವರ್ಷದಿಂದ ನಾವ್ ಇದೀವಿ ಅಲ್ಲಿ. ಇದು ಇನ್ನೊಂದ್ ನಮ್ ರಿಫರ್ಬಿಶ್ಮೆಂಟ್ ಸೆಂಟರ್ ಬಂದ್ಬಿಟ್ಟು ರಿಂಗ್ ರೋಡ್ ನಲ್ಲಿ ಬರುತ್ತೆ, ನಿಯರ್ ದೇವೇಗೌಡ ಸರ್ಕಲ್. ಎಂಬ್ರೋ ಹೋಟೆಲ್ ಬರುತ್ತೆ, ಅಲ್ಲೇ ಬರುತ್ತೆ. ನಿಮ್ ಲೊಕೇಶನ್ ನಾವ್ ಹಾಕಿರ್ತೀವಿ. ಖಂಡಿತವಾಗ್ಲು ನಿಮ್ಗೆ ಇಲ್ಲಿ ಟ್ರೈಲ್ ನೋಡಿ ನಿಮ್ ಮನ್ಸ್ಗೆ ತೃಪ್ತಿ ಆಗ್ಬೇಕು. ಗಾಡಿ ಎಷ್ಟು ತುಳಿತೀರ ಎಕ್ಸ್ಪ್ಲೀಟರ್ ತುಳಿರಿ, ನಿಮ್ಮ ಕ್ವಾಲಿಟಿ ನಮ್ ಚೆಕ್ ಮಾಡಿ ನೆಕ್ಸ್ಟ್ ಕಂಪೇರ್ ಮಾಡ್ಕೊಡಿ. ಖಂಡಿತವಾಗ್ಲು ನೋಬಡಿ ಕ್ಯಾನ್ ಬೀಟ್ ಅವರ್ ಕ್ವಾಲಿಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಜನ ಕೇಳ್ತಾ ಇರ್ತಾರೆ ಲೋನ್ ಬೇಕು, ಎಲ್ಲ ದೂರ ದೂರದಿಂದ ಫೋನ್ ಮಾಡಿ ನಮಗೆ ಲೋನ್ ಹಾಕಿ ಕೊಡಿ ಅಂತ ಹೇಳ್ತಾರೆ. ಸೊ ಸುಮಾರು ಶೋರೂಮ್ಸ್ ವಿಡಿಯೋ ಮಾಡಿದ್ದೀನಿ ನಾನು, ಬಟ್ ದೂರ ಇದ್ರೆ ಲೋನ್ ಆಗಲ್ಲ ಅಂತ ಹೇಳ್ತಾರೆ. ಈಗ ನಿಮ್ ಹತ್ರ ಯಾವ ತರ ಸರ್? ಖಂಡಿತವಾಗ್ಲು ಆಲ್ ನಮ್ ವ್ಯೂವರ್ಸ್ಗೆ ಕಸ್ಟಮರ್ಸ್ಗೆ ಹೇಳೋದು ನಾನು ಯಾವಾಗ್ಲೂ ಅಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಕೊನೆಯಲ್ಲಿ ಇರಲಿ, ಅವ್ರ ಕಾರ್ಡ್ನಲ್ಲಿ ಇರಲಿ ಪರವಾಗಿಲ್ಲ, ಅವ್ರದ್ದು ಒಂದು ಸ್ವಲ್ಪ ದಾಖಲಾತಿಗಳು ನಮ್ಗೆ ಬೇಕಾಗುತ್ತೆ. ಆಧಾರ್ ಪ್ರೂಫ್, ಐಡಿ ಪ್ರೂಫ್, DL ಇಷ್ಟಿದ್ರೆ ಅವ್ರಿಗೆ ನಾವು ಖಂಡಿತವಾಗ್ಲೂ ಲೋನ್ ಫೆಸಿಲಿಟೀಸ್ ಕೊಡ್ತೀವಿ. ನೀವು ಅದು ತಿರ್ಗಾ ಫೋನ್ ಮಾಡಿ ಕೇಳೋದ ಅವಶ್ಯಕತೆ ಇಲ್ಲ. ನಮ್ ಕೊಟ್ಟಿರೋ ಸ್ಕ್ರೀನ್ ಮೇಲೆ ನಂಬರ್ಸ್ಗೆ ನಿಮ್ದು ಆಧಾರ್ ಕಾರ್ಡ್, ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್, DL ಇಷ್ಟು ವಾಟ್ಸಪ್ ಮಾಡ್ಬಿಡಿ. ಆ ನಂಬರ್ಗೆ ವಾಟ್ಸಪ್ ಮಾಡಿದಾಗ ನಿಮಗೆ ನಮ್ಮ ಸಿಬ್ಬಂದಿ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಇದಕ್ಕೆ ಏನಂದ್ರೆ ನಿಮ್ಮಲ್ಲಿ ನಮ್ಮ ಹತ್ರ ಏನಿರುತ್ತೆ ನೀವು ನಾವು ಕೇಳೋ ಕ್ವೈರೀಸ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. ಸುಳ್ಳು ಇನ್ಫಾರ್ಮೇಶನ್ ಹೇಳ್ಬೇಡಿ, ಯಾಕಂದ್ರೆ ಇವತ್ತು ಸೀಬಲ್ ಎಲ್ಲ ಇದೆ, ನಾವು ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಗ್ಬಿಡ್ತದೆ. ಸೊ ನಾವು ಟೈಅಪ್ಸ್ ಸುಮಾರು ಫೈನಾನ್ಷಿಯರ್ಸ್ ಆಗಿದ್ದೀವಿ. ಅದರಲ್ಲಿ ಒಂದು ಅದಾನಿ ಫಿನಾನ್ಸ್ ತುಂಬ ಒಂದು ರೆಪ್ಯೂಟೆಡ್ ಫಿನಾನ್ಸ್ ಇನ್ ಆಲ್ ಓವರ್ ಇಂಡಿಯಾ ಗೊತ್ತಿರ್ಬಹುದು. ಅದಾನಿ ಕಂಪ್ನಿ ಇಸ್ ಎ ವೆರಿ ಗುಡ್ ಕಂಪ್ನಿ, ವೆರಿ ಗುಡ್ ಕಾಂಪಿಟೇಷನ್ ರೇಟ್ನಲ್ಲಿ ಅವ್ರು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಗಾಡಿಗಳು ಸಹ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ನ್ಯೂ ಲುಕ್ ಜೊತೆ ಟೈಅಪ್ ಆಗಿದ್ದಾರೆ ಸುಮಾರು ಭಾಳ ವರ್ಷದಿಂದ ನಮ್ಮ ಜೊತೆ. ಸೊ ಅವ್ರ ಮ್ಯಾನೇಜರ್ ಸಿದ್ದರಾಜು ಅವರು ಇಲ್ಲಿ ಮೈಸೂರು ಬ್ರ್ಯಾಂಚ್, ಚಾಮರಾಜನಗರ ಅವರೆಲ್ಲ ಅಂಡರ್ ಬರುತ್ತೆ. ಸೊ ಅಪ್ ಟು ಆಲ್ ಓವರ್ ಕರ್ನಾಟಕ ಇದ್ದಾರೆ, ನಾವು ಟೈಅಪ್ಸ್ ಇದೆ. ಅಲ್ಲಿ ಇರೋ ಮ್ಯಾನೇಜರ್ ಜೊತೆ ನಾವು ನಿಮಗೆ ಟೈಅಪ್ ಮಾಡಿ ಅಲ್ಲಿ ಸೈನ್ ಮಾಡಿ ಎಲ್ಲ ಡೀಟೇಲ್ಸ್ ನಿಮ್ಮ ನಮ್ಮ ಆಫೀಸ್ ಸಿಬ್ಬಂದಿ ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ಟು FI ಮಾಡಿ ಹೋಗ್ತಾರೆ. ಸೊ ಸಿದ್ದರಾಜ್ ಅವರು ನಿಮಗೆ ಒಂದು ಮಾಹಿತಿ, ಫಿನಾನ್ಸ್ದು ಏನಾದರೂ ನಿಮ್ಗೆ ಬೇಕು ಅಂದರೆ
ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಇವ್ರು ಡೀಟೇಲ್ಸ್ ಹೇಳ್ತಾರೆ. ಸೊ ನೀವು ಸಿದ್ದರಾಜ್ ಅವರು ಸ್ವಲ್ಪ ಫಿನಾನ್ಸ್ ಬಗ್ಗೆ ನಿಮ್ಗೆ ಏನೇನು ಡೀಟೇಲ್ಸ್ ಮಾಹಿತಿ ನಮ್ಮ ಕಸ್ಟಮರ್ಸ್ ಕೊಟ್ಟರೆ ಬೇಕಾಗುತ್ತೆ? ಜಸ್ಟ್ ನನಗೆ ನಮ್ಗೆ ಏನು ಬೇಕು ಅಂತಂದರೆ KYC ಡಾಕ್ಯುಮೆಂಟ್ಸ್. KYC ಅಂತಂದರೆ ಸುಮ್ಮಾ ಡಾಕ್ಯುಮೆಂಟ್ ಅಂತ ಏನಿಲ್ಲ, ಬೇರೆ ಜಸ್ಟ್ ಒಂದು ಆಧಾರ್ ಕಾರ್ಡು, ಒಂದು DL, ಒಂದು ಪ್ಯಾನ್ ಕಾರ್ಡ್ ಕೊಟ್ಟರೆ ಆನ್ ಸ್ಪಾಟಲ್ಲಿ ನಾವು ಸಿಬಿಲ್ ಚೆಕ್ ಮಾಡಿಬಿಟ್ಟು ಇವ್ರಿಗೆ ಫೈನಾನ್ಸ್ ಲೋನ್ ಆಗುತ್ತೆ ಆಗಲ್ಲ ಅಲ್ಲಿ ಆನ್ ಸ್ಪಾಟಲ್ಲಿ ಚೆಕ್ ಮಾಡ್ತೀವಿ. ಸೊ 2-3 days ಅಂತ ತೊಗೊಳೋದಿಲ್ಲ, 1-2 ಅಲ್ಲೇ ಹಾಫ್ ಆನ್ ಅವರ್, 1 hour ನಮ್ಗೆ ಏನು ಡಾಕ್ಯುಮೆಂಟ್ ಕೊಡ್ತೇವೆ, ಒಂದು ಮಿಕ್ಕಿದ್ದು ಏನೈತೆ ಮಿಕ್ಕಿದ ಡಾಕ್ಯುಮೆಂಟ್ ಕೂಡ ನೀವು ಅವ್ರೇನು ತರೋ ಅವಶ್ಯಕತೆ ಇಲ್ಲ, ನಾವೇ ಕೂಡ ಮನೆಗೆ ಹೋಗಿ FI ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಒಂದು ಶಾರ್ಟಲ್ಲಿ ಮುಗಿಸ್ಕೊಬರ್ತೀವಿ. ಸೊ 1-2 days ನಾವು ಲೋನ್ ಪ್ರೋಸೆಸ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಮಾಡ್ಬೋದು. ನಾವು ಹೇಳೋದು ಒಂದೇ, ನೀವು ಸಿಂಗಲ್ ಶಾರ್ಟ್ನಲ್ಲಿ ನಿಮ್ಮ ಪೇಪರ್ಸ್ ಕೊಡಿ, ಆಧಾರ್ ಕಾರ್ಡ್, ಐ ಡಿ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತು ನಮಗೆ ಒಂದು DL ಕಾಪಿ ಇದ್ದರೆ ಸಾಕು. ಹಾಂ, ನಿಮ್ಮದು ಒಂದು ಸ್ಟೆಬಿಲಿಟಿ ಪ್ರೂಫ್ಗೋಸ್ಕರ ಸ್ವಂತ ಮನೆ ಇರೋದು, ನಿಮ್ಮ ಸ್ವಂತ ಮನೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಲ್ಲ. ಅದು ಲೈಟ್ ಬಿಲ್ಲು, ಕಂದಾಯ ಬಿಲ್ಲು, ಗ್ಯಾಸ್ ಬಿಲ್ಲು ಇದ್ರೆ ಒಂದು ವಾಟ್ಸಪ್ ಹಾಕಿ ಸಾಕು. ಇಲ್ಲ, ನಿಮ್ಮ ಹತ್ರ ಇಲ್ವಾ ಒಂದು ಗ್ಯಾರಂಟರ್ ಇದ್ದವರು ಇದ್ರೆ ಸಾಕು, ಸ್ವಂತ ಮನೆ ಇದ್ದವರು ಅದು ನಿಮ್ಮ ಸ್ಟೆಬಿಲಿಟಿ ಪ್ರೂಫ್ಗೆ ಕೊಟ್ಟರೆ ನಾವು ಖಂಡಿತವಾಗ್ಲೂ ಲೋನ್ ಕೊಡ್ತೀವಿ. ನೀವು ದೂರದಿಂದ ಬರಂಗಿದ್ರೆ, ನೀವು ಬಂದ್ಬಿಡಿ, ಏನೂ ಇಲ್ಲ, ಅಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂದರೆ, ಯಾಕಂದ್ರೆ ನಾವು ಭಾಳ ಸತಿ ಬಿಸಿ ಇದ್ದಾಗ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಫೋನ್ನಲ್ಲೇ. ನಾವಿಲ್ಲಿ ಹಾಫ್ ಅನ್ ಅವರ್ ಒನ್ ಅವರ್ನಲ್ಲಿ ಗಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ನಾವಿಲ್ಲಿ ದಾಖಲಾತಿ ಹಾಕಿದ್ರೆ, ಇವ್ರು ಹೇಳ್ದಂಗೆ ಸಿದ್ದರಾಜ್ ಅವ್ರದ್ದು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಇವರು, 1-2 hours ಅವ್ರು ಆಲ್ಮೋಸ್ಟ್ ಲೋನ್ ಆಗುತ್ತೋ ಇಲ್ವೋ ಅಂತಲೂ ಬರುತ್ತೆ. ಬಟ್ ನಾವು ಹೇಳಿರೋ ಡಾಕ್ಯುಮೆಂಟ್ಸು ನೀವು ಎಲ್ಲಾದರೂ ಲೋನ್ ತೊಗೊಂಡು ಕರೆಕ್ಟಾಗಿ ಕಟ್ಟಿದ್ರು ಸಹ ತಲೆ ಕೆಡಿಸ್ಕೋಬೇಡಿ. ನೀವು ಕಟ್ಟಿದ್ರೆ ಖಂಡಿತವಾಗ್ಲೂ ಲೋನ್ ಕೊಡ್ತಾರೆ ಅವರು. ನೀವು ಲೋನು ತೊಗೊಂಡಿಲ್ಲ ಇನ್ನೂ, ಫ್ರೆಶರ್, ನಾನು ಫಸ್ಟ್ ಟೈಮ್ ಲೋನ್ ತೊಗೋತಾ ಇದ್ದೀನಿ, ಸೊ ನೋ ಪ್ರಾಬ್ಲಮ್, ನೀವು ಬನ್ನಿ. ಈ ಒಂದೇ ಯಾವ ಲೋನ್ ಅವರಿರಲಿ ಯಾರಿದ್ರು ನೋಡೋದು, ನೀವು ತೊಗೊಂಡಿದ್ರು ಲೋನು ಕರೆಕ್ಟಾಗಿ ಚೆಕ್ ಬೌನ್ಸ್ ಇದ್ದ ಕಟ್ಟಿದ್ರೆ ಸಹ ನಿಮ್ಗೆ 100% ಲೋನ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಸೊ ನಾನು ಹೇಳೋದು ಒಂದೇ, ನಿಮ್ಮ ಪ್ರತಿ ಒಂದು ಸೊಲ್ಯೂಷನ್ ನಮ್ಮ ಹತ್ರ, ನಿಮ್ಮ ಕ್ವೈರೀಸ್ಗೆ ನಮ್ಮ ಹತ್ರ ನ್ಯೂ ಲುಕ್ನಲ್ಲಿ ಇದೆ. ಸೊ ಸಿಂಗಲ್ ರೂಫ್ನಲ್ಲಿ ನೀವು ಗಾಡಿ ಆಯ್ಕೆ ಮಾಡ್ಬೋದು, ಗಾಡಿ ಲೋನ್ ಹಾಕ್ಸ್ಕೋಬೋದು, ಗಾಡಿ ರೆಡಿ ಮಾಡಿಸ್ಕೋಬೋದು. ಸೊ ಪ್ರತಿ ಒಂದು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಇಲ್ಲಿ ಮೀಟ್ ಆಗುತ್ತೆ. ಸೊ ಹೇಳೋದು ನಾನು ಒಂದೇ, ಕಂಬೈನ್ಡ್ ಎಕ್ಸ್ಪೀರಿಯನ್ಸ್ ದ ಕ್ವಾಲಿಟಿ ವಾಟ್ ವಿ ಡಿಲಿವರ್ ಇಲ್ಲಿ ನಮ್ಮ ನ್ಯೂ ಲುಕ್ನಲ್ಲಿ. ಸೊ ಫ್ರೆಂಡ್ಸ್, ನೀವು ತಡೆ ಮಾಡಬೇಡಿ, ಗಾಡಿ ತಿರ್ಗಾ ಖಾಲಿ ಸ್ಟಾಕ್ ಹಾಕಿದ್ರೆ, ನಾನು 1.5 ತಿಂಗಳಿಂದ ನಮ್ಮ ಹತ್ರ ಸ್ಟಾಕ್ ಬಂದಿರಲಿಲ್ಲ, ಇವಾಗ ಬಂದಿದೆ ಅಂತ ಹಾಕಿದ್ದೀನಿ. ಈ ಸ್ಟಾಕ್ ಖಾಲಿ ಆಗೋಕ್ಕೆ ಏನು ಬೇಕಾಗಿಲ್ಲ, ಭಾಳ ದಿನ, ಈ ಮಂತ್ ಎಂಡ್ ಒಳಗಡೆನೂ ಖಾಲಿ ಆಗ್ಬೋದು. ಸೊ ಡೋಂಟ್ ವೇಟ್ ಫಾರ್ ಯುವರ್ ಲಕ್, ಡ್ರಾಪ್ ಇನ್ ಫಸ್ಟ್, ಅಡ್ವಾನ್ಸ್ ದ ಬುಕಿಂಗ್.